ನಮಸ್ಕಾರ, ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ ವಿಶೇಷ ಜಾತಕಪುಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕಪುಲ ಸಂಚಿಕೆಯಲ್ಲಿ ಪಂಚಾಂಗದ ವಿಶೇಷತೆ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, 12 ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ ಶಾಸ್ತ್ರಿಗಳೇ. ಈ ದಿನ ಶನಿವಾರ, ಶನಿವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸಿಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವೃತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿಧಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ. ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕ ಧಾಯ ಶ್ರಿತೌ ವಾಚನ್ನ ಸದದಾತು ಅನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಪಂಚಾಂಗ ವಿಶೇಷತೆಯನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರತಕ್ಕಂಥದ್ದು. ಪ್ರತಿಪತ್ತಿಥಿ ಪುನರ್ವಸುವ ನಕ್ಷತ್ರ. ಈ ದಿವಸ ಒಂದು ವಿಶೇಷ ಸಂದರ್ಭದ ದಿನ. ಕಾರಣ, ಆಷಾಢ ಮಾಸ ಶುರುವಾಗ್ತಾ ಇದೆ ಈ ದಿವಸದಿಂದ. ಎಷ್ಟು ದಿವಸ ಜನ ಕೇಳ್ತಾ ಇದ್ರು, ಯಾವಾಗ ಆಷಾಢ ಮಾಸ ಶುರುವಾಗುತ್ತೆ, ಯಾವಾಗ ಶುರುವಾಗುತ್ತೆ, ಯಾವಾಗ ಶುರುವಾಗುತ್ತೆ ಅಂತ. ಯಾಕೆಂದರೆ ಆಷಾಢದಲ್ಲಿ ಏನು ಕೆಲಸಗಳು, ಶುಭ ಕೆಲಸಗಳನ್ನು ಮಾಡೋ ಹಾಗಿಲ್ಲ. ಆಷಾಢ ಬಂದರೆ ಒಂದು ತಿಂಗಳು ಯಾವುದೇ ಶುಭ ಕಾರ್ಯಗಳಿಗೆ ಮುಹೂರ್ತಗಳಿಲ್ಲ, ದಿನಗಳಿಲ್ಲ. ಈ ಕಾರಣದಿಂದಾಗಿ ಆಷಾಢ ಯಾವಾಗ ಬರುತ್ತೆ, ಯಾವಾಗ ಮುಗಿಯುತ್ತೆ ಬಹಳ ಮುಖ್ಯವಾಗಿ. ವಸ್ತುತಃ ನಾವೆಲ್ಲ ಕಲ್ಪನೆ ಮಾಡ್ಕೊಂಡಿದ್ದೀವಿ ಆಷಾಢ ಮಾಸ ಶುಭ ಮಾಸ ಅಲ್ಲ, ಅದೊಂದು ಅಶುಭ ಮಾಸ ಅಂತ. ಆದರೆ ಆಷಾಢ ಮಾಸದ ತಿರುಳು, ಗುಣ, ಅದರ ಸೌಂದರ್ಯ ನಮಗೆ ಗೊತ್ತಿಲ್ಲ. ಆಷಾಢ ಮಾಸ ಅತ್ಯಂತ ಶ್ರೇಷ್ಠ ಮಾಸ. ಯಾಕಾಗಿ ಅಂತಂದರೆ, ಮೊದಲನೇದಾಗಿ ನಮ್ಮ ಭೂಮಿಗೆ ಮಾರುತಗಳನ್ನು, ಮಾನ್ಸೂನ್ ಅಂತೀವಲ್ಲ, ಈ ಮುಂಗಾರು ಅವುಗಳನ್ನು ತಂದುಕೊಡ್ತಕ್ಕಂಥ ಕಾಲ. ಹೀಗಾಗಿ ಆಷಾಢವಾದ ಗಾಳಿಗಾಗಿ ನಿರೀಕ್ಷೆ ಮಾಡಬೇಕು. ಆಷಾಢ ಮಾಸದ ಮೊದಲ ದಿವಸ ಕಾಳಿದಾಸನ ಸ್ಮರಣೆ ಇದೆ. ಆತ ಮೇಘದೂತದಲ್ಲಿ ಆಷಾಢಸ್ಯ ಪ್ರಥಮ ದಿವಸೇ ಅಂತ ಹೇಳುವ ಕಾರಣದಿಂದಾಗಿ ಈ ದಿವಸ ಕಾಳಿದಾಸನ ಜನ್ಮದಿನ ಅಂತಕ್ಕಂಥದ್ದು ಒಂದು ಮಹಾ ಕಾರಣ. ಅದರ ಜೊತೆಗೆ ಮುಖ್ಯವಾಗಿ ಆ ಗಾಳಿ ತಂದು ನಮ್ಮ ಪರಿಸರಕ್ಕೆ ಮಳೆಯನ್ನು ತರತಕ್ಕಂಥ ಒಂದು ಶುಭ ಸೂಚನೆಯನ್ನು ಸೂಚಿಸುತ್ತೆ. ಆ ಕಾರಣದಿಂದಾಗಿ ಆಷಾಢ ಮಾಸ ತುಂಬ ತುಂಬ ಮುಖ್ಯ. ನಾವು ನಮ್ಮ ಪ್ರಾಂತ್ಯದಲ್ಲಿಲ್ಲ, ಆದರೆ ತಮಿಳುನಾಡು ಹಾಗೂ ಕೇರಳ ಪ್ರಾಂತ್ಯಗಳನ್ನು ಗಮನಿಸ್ಕೊಂಡ್ರೆ ಅಲ್ಲೆಲ್ಲ ಆಷಾಢ ಮಾಸ ತುಂಬ ಶ್ರೇಷ್ಠವಾದ ಮಾಸ. ಅಲ್ಲಿ ಆಷಾಢ ಲಕ್ಷ್ಮಿಯನ್ನು ಆಚರಿಸ್ತಾರೆ. ಅಲ್ಲಿ ಆಡಿ ವೆಳ್ಳಿ ಕಳಮೈ ಅಂತ ಪ್ರತಿ ಶುಕ್ರವಾರವನ್ನು ಮಹಾಲಕ್ಷ್ಮಿ ಆರಾಧನೆಗೆ, ಆಷಾಢ ಮಹಾಲಕ್ಷ್ಮಿ ಆರಾಧನೆ ನಾವು ಹೇಗೆ ಶ್ರಾವಣ ಮಾಸದಲ್ಲಿ ಮಾಡ್ತೀವೋ ಹಾಗೆ ಆಷಾಢದ ಪ್ರತಿ ಶುಕ್ರವಾರ ಲಕ್ಷ್ಮಿಯನ್ನು, ಅದು ಪ್ರಕೃತಿ ಲಕ್ಷ್ಮಿಯನ್ನು ಆರಾಧಿಸ್ತಕ್ಕಂಥದ್ದು. ಭೂಮಿಗೆ ಮಳೆ ಇಲ್ಲದೆ ಇದ್ದರೆ ಬೆಳೆ ಆಗೋದು ಹೇಗೆ, ನಾವು ಬದುಕೋದು ಹೇಗೆ? ಸಕಲ ಜೀವ ಸಂಕುಲಕ್ಕೆ ಕಾರಣೀಕರ್ತವಾಗಿರ್ತಕ್ಕಂಥದ್ದು ಮಳೆ. ಈ ಒಂದು ಪ್ರಕೃತಿಯನ್ನು, ಆ ಮಳೆಯ ವಯೋ ಸಂಪತ್ತನ್ನು, ನಿಜವಾಗ್ಕೂ ವೃಷ್ಟಿ ಸಂಪತ್ತದು, ಆ ಸಂಪತ್ತನ್ನು ತಂದುಕೊಡ್ತಕ್ಕಂಥದ್ದು ಇದು ಪ್ರಾರಂಭ. ಇದು ಬಂದಿದೆಯಲ್ಲ ಅಂತ ಸಡಗರ ಸಂಭ್ರಮವನ್ನು ಪಡಬೇಕು ಅಂತ. ಆ ನಿಟ್ಟಿನಲ್ಲಿ ಆಷಾಢ ಮಾಸ ಪ್ರಾಕೃತಿಕವಾಗಿ ನಿಜವಾಗಲೂ ಸಂಪತ್ತಿನ ಮಾಸ. ಮತ್ತು ಇದೇ ಆಷಾಢ ಮಾಸದಲ್ಲಿ ನಾವು ದಕ್ಷಿಣಾಯನವನ್ನು ಪ್ರವೇಶ ಮಾಡ್ತೀವಿ. ದಕ್ಷಿಣಾಯನ ಒಂದು ರೆಸ್ಟ್ ಸಮಯ, ದೇವತೆಗಳೆಲ್ಲ ನಿದ್ರೆ ಹೋಗ್ತಕ್ಕಂಥ, ಯೋಗ ನಿದ್ರೆಗೆ ಜಾರತಕ್ಕಂಥ, ವಿಷ್ಣು ಅಷ್ಟೇ ಅಲ್ಲ ಎಲ್ಲ ದೇವತೆಗಳು ನಿದ್ರೆಗೆ ಹೋಗ್ತಾರೆ ಅಂತಕ್ಕಂಥದ್ದು ನಂಬಿಕೆ ಇದೆ. ಆಷಾಢ ಮಾಸ ಬಂದರೆ ಮಳೆ ಬರ್ತಾ ಇದೆ ಅಂತ, ಮಳೆ ಅಂದರೆ ಮೋಡ, ಮೋಡ ಆವರಿಸಿದೆ ಅಂತ. ಭೂಮಿಗೆ ಮೋಡವಾದರೆ ಅದು ಕತ್ತಲನ್ನು ಆವರಿಸಿದೆ ಅಂತ. ಹೀಗಾಗಿ ದೇವತೆಗಳಿಗಿದು ಕತ್ತಲು, ರಾತ್ರಿಯ ಕಾಲ, ದೇವತೆಗಳ ನಿದ್ರಾ ಸಮಯ ಅಂತ. ಇನ್ನೂ ಒಂದು ಅಂಶ, ಈ ಆಷಾಢದ ಪೌರ್ಣಮಿ ಅತ್ಯಂತ ಶ್ರೇಷ್ಠವಾದದ್ದು, ಅತ್ಯಂತ ಪವಿತ್ರವಾದದ್ದು. ಅದಕ್ಕೆ ಕಾರಣ ಗುರು ಪೌರ್ಣಮಿ. ನಮ್ಮ ಜಗತ್ತಿನ ಯಾವುದೇ, ನೀವು ಸಂಸ್ಕೃತಿಗೆ ಹೋಗಿ, ಇಲ್ಲಿ ಬೆಳಗತಕ್ಕಂಥ ಸಂಸ್ಕೃತಿ ಅತ್ಯಂತ ವಿಶಿಷ್ಟವಾದದ್ದು ಅಂತ ಸಾಕಷ್ಟು ಜನ ವಿದೇಶಿಗರೇ ಒಪ್ಕೊಂಡಿದ್ದಾರೆ.
ಡೇವಿಡ್ ಫ್ರಾಲಿ ಅಂತಕ್ಕಂಥವರು ಅಮೇರಿಕದವರು, ಅವರು ತಮ್ಮ ಹೆಸರನ್ನೇ ಬದಲಾಯಿಸ್ಕೊಂಡ್ರು. ಕಾರಣ ಇಲ್ಲಿ ಈ ಗಾಳಿಯಲ್ಲೇ ಆ ಮಂತ್ರಗಳು, ನಾವು ವಸ್ತುತಃ ಮಂತ್ರಗಳು ಹೇಗೆ ಅಕ್ಷರ ರೂಪದಲ್ಲಿ ಬರೆದಿದ್ದಲ್ಲ, ಅದು ಗೋಚರಿಸಿದ್ದು. ಹೀಗಾಗಿ ಗಾಳಿಯಲ್ಲಿ ನಾವು ದೇವತೆಗಳನ್ನು ಕಂಡುಕೊಂಡದ್ದು. ಆ ಕಾರಣಕ್ಕಾಗಿ ಇಲ್ಲಿ 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 ಸುಳಿದಾಡಿದ್ರೇ ನಮಗೆ ಒಂದು ಪಾವಿತ್ರ್ಯತೆ ಬರುತ್ತದೆ ಅಂತ ಹೇಳಿಕೊಂಡಿದ್ದಾನೆ ಆ ಮಹನಿ. ಹಾಗಾಗಿ ಈ ಇಂಥ ಒಂದು ಪಾವಿತ್ರ್ಯಕ್ಕೆ ಕಾರಣ ವೇದವ್ಯಾಸರು. ಯಾಕೆಂದರೆ ವೇದಗಳನ್ನು ವಿಭಾಗ ಮಾಡಿಕೊಟ್ಟು ಅಧ್ಯಯನಕ್ಕೆ ಸುಲಭ ಮಾಡಿಕೊಟ್ಟಂಥವರು. ಅಷ್ಟೇ ಅಲ್ಲ, ಪಂಚಮ ವೇದ ಅದನ್ನು ಸೃಷ್ಟಿಸಿದಂಥವ್ರು ಮಹಾಭಾರತವನ್ನು. ಮಹಾಭಾರತ ವೇದಗಳಾದರೂ ಕಷ್ಟ, ಯಾವುದೋ ಒಂದು ವರ್ಗ ಅಧ್ಯಯನ ಮಾಡುತ್ತೆ, ಅದಕ್ಕೆ ಬುದ್ಧಿಶಕ್ತಿ ಹೆಚ್ಚಬೇಕು. ಆದರೆ ಮಹಾಭಾರತ ಅದರೊಳಗೆ ವೇದದ ಸಾರ, ಪಂಚಮ ವೇದ ಅಂತ ಕರೀತಕ್ಕಂಥದ್ದು ಅದನ್ನು, ಅದರ ವೇದಗಳ ಸಾರವನ್ನು ತುಂಬಿ ಕಥೆಗಳ ರೂಪದಲ್ಲಿ ಜನರಿಗೆ ಕೊಟ್ಟಂಥವರು. ತನ್ನು ಇವತ್ತು ನಾವು ವೇದ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಮಹಾಭಾರತ ರಾಮಾಯಣ ಗೊತ್ತಿಲ್ಲದೆ ಇರತಕ್ಕಂಥ ಮನೆ ಇಲ್ಲ. ಆ ಮಟ್ಟಿಗೆ ವೇದವ್ಯಾಸರ ಜಯಂತಿಯನ್ನು ಆಚರಿಸ್ತಕ್ಕಂಥದ್ದು ಇದೇ ಆಷಾಢ ಮಾಸದ ಪೌರ್ಣಿಮೆಯಲ್ಲಿ ಬರ್ತದೆ. ತುಂಬ ಬಹಳ ವಿಶೇಷವಾದದ್ದು. ಮತ್ತು ಈ ಮಾಸದ ಕೊನೆಯಲ್ಲಿ ನಾವು ಭೀಮೇಶ್ವರ ಜ್ಯೋತಿ ವ್ರತ ಅದನ್ನು ಕಾಣ್ತೀವಿ. ಗಂಡ ಹೆಂಡಿರ ಸಾಮರಸ್ಯ ಸೂಚಿಸ್ತಕ್ಕಂಥ ಒಂದು ವಿಶಿಷ್ಟವಾದ ಹಬ್ಬ ವ್ರತ. ಹೀಗೆ ಆಷಾಢ ಮಾಸ ಎಷ್ಟು ಸಂಗತಿಗಳನ್ನು ಹೊತ್ತಿದೆ ನೋಡಿ. ನಾವು ಆಷಾಢ ಮಾಸ ಅಂದರೆ ವರ್ಜ್ಯ ಅಂದ್ಕೊಂಡು ಬಿಡ್ತೀವಿ, ಅದು ಬಿಟ್ಟಾಕೋದು, ಅದು ಆ ಮಾಸ ಏನಷ್ಟು ಉಪಯುಕ್ತವಲ್ಲ ಅಂತ. ಇಲ್ಲ, ಈ ಮಾಸ ತುಂಬ ಉಪಯುಕ್ತವಾಗಿದೆ. ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರುಪೂರ್ಣಿಮೆ ಒಂದು ಇದೆಯಲ್ಲ ಮಧ್ಯಮಣಿಯಾಗಿ, ಆ ಪೂರ್ಣಿಮೆಯಲ್ಲಿ ಅದೊಂದು ಸಾಕಲ್ವ. ಮತ್ತು ಪ್ರಧಾನವಾಗಿ ಪ್ರಕೃತಿ, ನಾನಾಗಲೇ ಹೇಳಿದ ಹಾಗೆ ಪ್ರಕೃತಿಯನ್ನು ಪೂಜಿಸ್ತಕ್ಕಂಥದ್ದಕ್ಕೆ ಶ್ರೇಷ್ಠವಾದ ಕಾಲ ಆಗಿದೆ. ಪ್ರಕೃತಿಯಿಂದಲೇ ನಾವಿರ್ತಕ್ಕಂಥದ್ದು, ಪ್ರಕೃತಿ ಸಖ್ಯವನ್ನು ಬೆಳೆಸ್ಕೋಬೇಕು ಅಂತಕ್ಕಂಥದ್ದೇ ನಮ್ಮ ಋಷಿ ಪರಂಪರೆ ಸೂಚಿಸಿದ್ದು ಹೇಳಿದ್ದು. ಈ ಎಲ್ಲ ಕಾರಣಗಳಿಂದಾಗಿ ಈ ಒಂದು ಮಾಸ ಅತ್ಯಂತ ವಿಶಿಷ್ಟವಾಗಿದೆ. ಇದನ್ನು ನಾವು ಹೃದಯದಿಂದ, ಗೌರವದಿಂದ, ಭಕ್ತಿಯಿಂದ ಸ್ವಾಗತಿಸೋಣ. ಈ ದಿವಸ ಶನಿವಾರವಾಗಿದೆ. ನಾವು ಈ ದಿವಸ ಆ ಪ್ರಕೃತಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಈ ಮಾಸಕ್ಕೆ ಚಾಲನೆ ಅಂದರೆ ನಾವು ಅಡಿಯಿಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.